ನೋಡಿ ಯಾವ ತರ ಆಗದಾಗ ಉರಿತಾ ಇದೆ. ಟ್ಯಾಂಕರ್ ಇದು. ಇದು ಯಾವ ತರ ಆಗಿದಪ್ಪ ಅಂದ್ರೆ ಆ ಬೈಕ್ ನಲ್ಲಿ ಅರ್ಲಿ ಮಾರ್ನಿಂಗ್ ಅಲ್ಲ, ಫುಲ್ ಸ್ಪೀಡ್ ಅಲ್ಲಿ ಇದಾನೆ, ನೋಡ್ತಾ ಇರೋ ಸ್ಪಾಟ್ ಅಲ್ಲೇ ಕರಕ್ಲ ಹೋಗ್ಬಿಟ್ಟಿದಾನೆ. ಜೀವ ಇದಲ್ಲ ಪಾಪ, ಎದುರಿಗೆ ಬಡದ್ ಬಿಡ್ತದ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ದಿಸ್ ಇಸ್ ಶಶಿ ಫ್ರಮ್ ದಾವಣಗೆರೆ. ಫ್ರೆಂಡ್ಸ್, ಯಾರು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ, ನಿಮ್ಮ ರೈಟ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸೊ ಅದನ್ನ ಪ್ರೆಸ್ ಮಾಡಿ, ಅದನ್ನ ಬೆಲ್ ಐಕಾನ್ ಬರುತ್ತೆ, ಅದನ್ನ ಪ್ರೆಸ್ ಮಾಡಿ, ಆಲ್ ಅಂತ ಕೊಟ್ಟರೆ ನಾನು ನೆಕ್ಸ್ಟ್ ವಿಡಿಯೋಗೆ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಸೊ ನಿನ್ನೆ ಮೊನ್ನೆ ಹಾಕಿರೋ ವಿಡಿಯೋ ನೋಡಿರ್ತಾರ ನೀವು, ದಾವಣಗೆರೆ ಟು ಹಂಪೆ ಹೋಗುವಾಗ, ಹಂಪೆ ಅಂಜನಾದ್ರಿ ಹೋಗುವಾಗ. ಸೊ ದಾವಣಗೆರೆಯಿಂದ ಹೋಗುವಾಗ ಬೆಳಗ್ಗೆ 4:30, ಸೊ 4:30 ನಾವು ರೈಲ್ವೆ ಸ್ಟೇಷನ್ ಹತ್ರ ಬಿಟ್ವಿ. 7 ಗಂಟೆ ಆದರೂ ನಾವಿನ್ನು ಅರಸೀಕೆರೆ ಹತ್ರನೇ ಇದ್ವಿ. ಸೊ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು. ಮಿಸ್ ಆಗಿದ್ದಿಲ್ಲಪ್ಪ ಅಂದರೆ ನಮ್ಮ ಹುಡುಗ ಒಂದು ಹತ್ರ ಅರಪಳ್ಳಿಗೆ ಲೆಫ್ಟ್ ಸೈಡ್ ಹೋಗಬೇಕಾಗಿತ್ತು, ನಮ್ಮ ಹುಡುಗ ಮಿಸ್ ಆಗಿ ರೈಟ್ ಸೈಡ್ ಹೋಗ್ಬಿಟ್ಟ. ಸೊ ಗೊತ್ತಲ್ಲ, ನಾವಿನ್ನೇನು ಒಬ್ಬ ನೋವಾದ್ಬಿಟ್ರೆ ಹಿಂದ್ಗಡೆ ಸುಮ್ಮನೆ ತೂರ್ಕೊಂಡು ಹೋಗ್ಬಿಡ್ತೀವಿ ಬೈಕ್ನ, ತೂರ್ಕೊಂಡಂದ್ರೆ ಓವರ್ ಸ್ಪೀಡ್ ಅಲ್ಲ, ನಾರ್ಮಲ್ ಆಗಿ. ಸೊ ಅರ್ಲಿ ಮಾರ್ನಿಂಗ್ ಅಲ್ಲ, ಒಳ್ಳೆ ಜೋಶ್ ಇರುತ್ತೆ, ಸೊ ಹಾಗಾಗಿ ಹಾಗೆ ಹೊಡ್ಕೊಂಡು ಹೋಗ್ಬಿಟ್ವಿ. ಒಂದು ಕ್ಲಿಯರಿಟಿ ಕೊಟ್ಬಿಡ್ತೀನಿ. ಸೊ ಈ ವಿಚಾರನ ಸೊ ವಿಡಿಯೋ ಮಾಡ್ಲೋಗ್ಬೇಡ ಅಂತ ಅನ್ಕೊಂಡಿದ್ದೆ, ಬಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಂದ್ರೆ ಕಾಮಿಡಿ ಆಗೋದಂಗೆ ಆಗ್ಬಿಡ್ತು ನಮಗೆ. ರೌಂಡ್ ಹೊಡಿತೀವಿ ಹೊಡಿತೀವಿ, ಲಾಸ್ಟಿಗೆ ಒಂದು ಹತ್ರ ಹೋದ್ವಿ, ಆಕ್ಸಿಡೆಂಟ್ ನಡೀತು, ಹಾಗೆ ರಿಟರ್ನ್ ವಾಪಸ್ ಬಂದಿ ನಾವು. ಅಲ್ಲಿ ಬಂದು ನೋಡ್ತೀವಿ, ಇನ್ನು ಅರಪಳ್ಳಿ ಇಲ್ಲಿಂದ ಇನ್ನು ದೂರ ಹೋಗ್ಬೇಕು, ರಿಟರ್ನ್ ಹೋಗ್ಬೇಕು ಅಂದರೆ ನಾವು ಹೋಗಿರೋ ರೋಡಿಂದ ರಿಟರ್ನ್ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಹಾಗೆ ಲೇಟ್ ಆಗಿದ್ದು ಇನ್ನೊಂದು ಕ್ಲಿಯರ್ ಆಗಿಬಿಡ್ತೀನಿ. ಸೊ ಅವತ್ತು ಅಷ್ಟು ರೌಂಡ್ ಹೊಡೆದ್ವಲ್ಲ, ನಿಜವಾದ ಒಂದು ಲೆಕ್ಕಕ್ಕೆ ಒಳ್ಳೇದು ಅಂತ ಅನ್ನಿಸ್ತು. ಯಾಕಪ್ಪ ಅಂದರೆ ನಾವಿಲ್ಲಿ 4:30 ಬಿಟ್ಟಿದ್ವಲ್ಲ, ಅದೇ ಟೈಮಿಗೆ ಏನಾರು ನಾವು ದಾವಣಗೆರೆ 5 ಗಂಟೆ ಹಂಗೆ ಬಿಟ್ಟು ಅರಕಳ್ಳಿ ಟಚ್ ಆಗಿದ್ರೆ ಕರೆಕ್ಟ್ ಒಂದು 7 ಗಂಟೆ ಹಂಗೆ ಟಚ್ ಆಗ್ತಾ ಇದ್ವಿ. ಸೊ ನಾವು ಭಾನುವಾರ ಹೋಗಿದ್ದು ಲಾಸ್ಟ್ ಸೈಡು. ಸೊ ಭಾನುವಾರ ಹೋದಾಗ ಅದೇ ಟೈಮಿಂಗ್ಸಿಗೆ ಅರಪಳ್ಳಿ ಹತ್ರ ಒಂದು ಆಕ್ಸಿಡೆಂಟ್ ಆಗಿತ್ತು. ಆ ವಿಡಿಯೋ ನೋಡ್ತಾ ಇರ್ತಾರೆ ನೋಡಿ, ವಿಡಿಯೋ ಕಣ್ಣಿ ವಿಡಿಯೋ ಹಾಕ್ತೀನಿ ನೋಡಿ. ಸೊ ನೋಡಿ ಯಾವ ಥರ ದಗದಾಗ ಉರಿತಾ ಇದೆ ಟ್ಯಾಂಕರ್ ಇದು. ಪೆಟ್ರೋಲೋ ಡೀಸೆಲೋ ಗೊತ್ತಿಲ್ಲ, ಸೊ ಫುಲ್ಲು ಜೋರಾಗಿ ಉರಿತಾ ಇದೆ, ಪೆಟ್ರೋಲ್ ಅನಿಸುತ್ತೆ. ಇದು ಯಾವ ಥರ ಆಗಿದ್ದಪ್ಪ ಅಂದರೆ, ಸೊ ಅರಪಳ್ಳಿ ಹತ್ರ ಬೆಳಗ್ಗೆ 7 ಗಂಟೆ ಹಂಗೆ ಆಗಿದ್ದಿದ್ದು, ಆ ಬೈಕ್ನಲ್ಲಿ ಹಿಂದ್ಗಡೆಯಿಂದ ಸ್ಪೀಡಾಗಿ ಬಂದು ಸೊ ಬಾಂಬ್ ಸೆಗಿಸ್ಬಿಟ್ಟಿದ್ದಾನೆ ಅವನು ಬೈಕರು. ಬೈಕರ್ ಅಂದರೆ ನಾರ್ಮಲ್ ಹಳ್ಳಿಯಿಂದ ಹೋಗೋರು, ಯಾರೋ ಗೊತ್ತಿಲ್ಲ ಹುಡುಗ. ಸೊ ಅರ್ಲಿ ಮಾರ್ನಿಂಗ್ ಅಲ್ಲ, ಫುಲ್ ಸ್ಪೀಡಲ್ಲಿದ್ದಾನೆ. ಸೊ ಮುಂದ್ಗಡೆ ಏನು ಟ್ಯಾಂಕರ್ ಹೋಗ್ತಾ ಇದೆ, ಇವನು ಹಿಂದ್ಗಡೆಯಿಂದ ಹೋಗಿದ್ದಾನೆ. ಸೊ ಹಮ್ ಸೆಗಿಸಿದಾನಲ್ಲ, ಹಮ್ ಸೆಗಿಸಿ ಒಂದೇ ಹೊಡೆತಕ್ಕೆ ಸೀದಾ ಹೋಗಿ ಟ್ಯಾಂಕರಿಗೆ ಗಾಡಿ ಟಚ್ ಆಗಿದೆ ಬೈಕು. ಸೊ ಸ್ಪಾಟಲ್ಲೇ ಹೋಗಿದ್ದಾನೆ. ಸೊ ಬೈಕಲ್ಲಿ ಇದ್ದಾನಲ್ಲ, ಬೈಕಲ್ಲಿ ಡ್ರೈವ್ ಮಾಡ್ತಾ ಇರೋನು, ಸ್ಪಾಟಲ್ಲೇ ಕರಕ್ಲಾಕೋಗ್ಬಿಟ್ಟಿದ್ದಾನೆ. ಬಟ್ ಟಿಪ್ಪರ್ ಲಾರಿ ಇದಲ್ಲ, ಸೊ ಅವ್ರು ಬಚಾವಾಗಿದ್ದಾರೆ. ಇಲ್ಲು ಸಾಯಂಕಾಲ ತನಕ ಉರಿದಿದೆ ಅಂತದ್ದು, ಎಲ್ಲ ಬಂದು ಮೊದಲೇ ಎಲ್ಲ ಕ್ಲೀನ್ ಇದು ಮಾಡಿಕೊಟ್ಟವರು. ಸೊ ಒಂದು ಲೆಕ್ಕದಲ್ಲಿ ನೋಡಿದ್ರೆ ನಮಗೆ ಲೇಟ್ ಆಗಿದ್ದು ಒಳ್ಳೇದಾಯಿತು ಅಂತ ಇದನ್ನು ನೋಡಿ ಅನಿಸುತ್ತೆ. ನಾವೇನಾದರೂ 5 ಗಂಟೆಗೆ ಬಿಟ್ಟಿದ್ರೆ, 7 ಗಂಟೆ ಹಂಗೆ ಅಲ್ಲಿಂದಿದ್ರೆ, ನಮ್ಮ ನಸೀಬು ಚೆನ್ನಾಗಿಲ್ಲದಂಗೆ ನಮ್ಮ ನಸೀಬು ಏನಾದರೂ ಕೆಟ್ಟು ನಾವು ಆ ಸ್ಪಾಟಲ್ಲಿ ಇದ್ದಿದ್ರೆ ಕಷ್ಟ ಆಗ್ತಾಯಿತ್ತು. ಯಾಕಂದರೆ 4 ಜನ ಹೋಗ್ತಾ ಇದ್ದಿದ್ದು ರೈಡರ್ಸ್ ನಾವು ದಾವಣಗೆರೆಯಿಂದ. ಸೊ ಬೈ ಚಾನ್ಸ್ ನಾವೇನಾದರೂ ಆ ಸ್ಪಾಟಲ್ಲಿ ಇದ್ದಿದ್ರೆ ಪಕ್ಕ ಹೇಳ್ತೀನಿ, ಭಾಳ ಕಷ್ಟ ಆಯಿತು. ಸೊ ಅದನ್ನ ನೆನೆಸ್ಕೊಂಡೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ಇಲ್ಲಾಂದರೆ ವಿಡಿಯೋ ಮಾಡೋಕೆ ಹೋಗ್ತಿದ್ದಿಲ್ಲ. ಹಾಗೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೇಕು ನಿಮಗೆ, ಲಾಸ್ಟಲ್ಲಿ ಹಾಕ್ತೀನಿ ಅದನ್ನು. ಸೊ ನಾವು ಲೇಟ್ ಆಯ್ತಲ್ಲ, ಸೊ ಲೇಟ್ ಆಗ ನಮ್ಮ ಭರತ್ ಗೊತ್ತಲ್ಲ NS ಭರತ್, ಸೊ ಹೋಗುವಾಗ ಮಿಸ್ ಆಗಿ ಅವನ ಹೆಲ್ಮೆಟಿಗೆ ಒಂದು ಗುಬ್ಬಿ ಹೊಡೆದ್ಬಿಡ್ತು, ಗುಬ್ಬಿ ಟಚ್ ಆಗಿ ಪಾಪ ಸ್ಪಾಟಲ್ಲೇ ಹೋಗ್ಬಿಡ್ತು. ಸೊ ನಾವು ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ವಿ, ಮುಂದೆ ಹೋಗಿ ಮತ್ತೆ ರಿಟರ್ನ್ ಬಂದ್ವಿ, ಮತ್ತೆ ಅಕಸ್ಮಾತ್ ಗುಬ್ಬಿ ಏನಾದರೂ ಇದ್ದರೆ ನೋಡೋಣ ಅಂತೇಳಿ ಸೊ ರಿಟರ್ನ್ ಬಂದ್ವಿ. ಸೊ ಜೀವ ಇತ್ತು, ನಾವು ರಿಟರ್ನ್ ಬಂದಾಗ ವಿಡಿಯೋದಲ್ಲಿ ನೋಡ್ತೀರ ನೀವು. ಸೊ ಜೀವ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಬಂದು ನೀರೆಲ್ಲ ಹಾಕಿದೆ, ಬಟ್ ಅದು ತೀರ್ಕೊಂಡು ಹೋಗ್ಬಿಡ್ತು, ಪಾಪ ಸತ್ತೋಗ್ಬಿಡ್ತು. ಸೊ ವಿಡಿಯೋದಲ್ಲಿ ಮುಂದೆ ಹಾಕ್ತೀನಿ ನೋಡಿ ಅದನ್ನು. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ನೀವು ಯಾವುದೇ ಬೈಕರ್ ಆಗಿರ್ಬೋದು, ಲಾರಿ ಬಸ್ಸು ಆಟೋ ಕಾರು ನೀವು ಅದರಲ್ಲೇ ಹೋಗಿರಿ, ಬೈ ಚಾನ್ಸ್ ಏನಾದರೂ ಆಕ್ಸಿಡೆಂಟ್ ಆಯ್ತು ಅಂದರೆ, ಪ್ರಾಣಿ ಆಗಿರಲಿ ಪಕ್ಷಿ ಆಗಿರಲಿ ಅದಕ್ಕೆ ಆಗಿರಲಿ, ಒಂದು ಸೆಕೆಂಡ್ ನಿಲ್ಲಿಸಿ ನೋಡಿರಿ ಅದಕ್ಕೆ ಏನಾಯಿತು. ಜೀವ ಏನಾದರೂ ಇದ್ದರೆ ಸೊ ಸ್ವಲ್ಪ ನೀರು ಕುಡಿಸಿ ಸಮಾಧಾನ ಮಾಡಿದರೆ ಬದುಕೋಬೋದು. ಅಕಸ್ಮಾತ್ ಅದ್ರ ನಸೀಬು ಏನಾದ್ರು ಸರಿ ಇಲ್ಲ, ಅದೃಷ್ಟ ಸರಿ ಇಲ್ಲ, ಸತ್ತೋಗಿದ್ರೆ ದಯವಿಟ್ಟು ರೋಡಿಂದ ಸ್ವಲ್ಪ ಕೆಳಗಡೆ ಬೇರೆ ಸೈಡ್ ಹಾಕ್ಬಿಡ್ರಲ್ಲ, ಸೊ ರೋಡಲ್ಲೇ ಬಿಡೋಕೆ ಹೋಗ್ಬಿಡ್ರಲ್ಲ. ನೋಡಿರ್ತೀವಿ, ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ರೋಡಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರ, ವಿಡಿಯೋ ನೋಡ್ತಿರೋ ಎಲ್ಲರೂ ಟ್ರಾವೆಲ್ ನೋಡ್ತಾ ಇರ್ತೀರ, ಒಂದೊಂದು ಪ್ರಾಣಿ ಪಕ್ಷಿಗಳೆಲ್ಲ ರೋಡಲ್ಲಿ ಅಪ್ಪಚ್ಚಿಯಾಗಿರ್ತವೆ. ಸೊ ಆ ಥರ ಆಗೋದು ಬೇಡ. ಸೊ ದಯವಿಟ್ಟು ಮಾನವೀಯತೆ ದೃಷ್ಟಿಯಿಂದ ಒಂದು 2 ನಿಮಿಷ ನಿಂತ್ಕೊಂಡು ನೋಡಿರಿ, ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ನಿಮ್ಮ ಅಕ್ಕಪಕ್ಕ ಯಾವುದಕ್ಕಾದ್ರೂ ಆಕ್ಸಿಡೆಂಟ್ ಆದರೆ ಒಂದು 2 ನಿಮಿಷ ನೋಡಿರಿ. ಅಕಸ್ಮಾತ್ ಜೀವ ಇತ್ತು ಅಂದರೆ ನೀರು ಕುಡಿಸಿ ಸಮಾಧಾನ ಮಾಡಿದರೆ ಬದುಕ್ಬೋದು, ಅದರದ್ದು ಆಯಸ್ಸು ಗಟ್ಟಿ ಇತ್ತು ಅಂದರೆ ಬದುಕ್ತವೆ. ಸೊ ಆಯಸ್ಸು ಗಟ್ಟಿ ಇಲ್ಲ ಅಂದರೆ ಅಕಸ್ಮಾತ್ ಸಾಯಿತು ಅಂದರೆ, ಒಂದು ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ರೋಡ್ ಸೈಡಿಗೆ ತೆಗೆದಿಟ್ಟವ್ರಿ. ಸೊ ಇಷ್ಟೇ ನಿಮ್ಮ ಹತ್ರ ಕಳಕಳಿ ನಮ್ಮ ವಿಡಿಯೋ ಮುಖಾಂತರ ಬೆಳ್ಕೊತಾ ಇದ್ದೀನಿ. ಸೊ ಈ ಮೆಸೇಜ್ ನಿಮ್ಮ ಹತ್ರ ತಲುಪಿಸೋಕಂತೇಳಿ ವಿಡಿಯೋ ಮಾಡೋಕ್ಕೆ, ಅದನ್ನು ಬಿಟ್ಟರೆ ತೋರಿಕೆ ಇರಿಕೆಗೆ ಏನೂ ಮಾಡ್ತಾ ಇಲ್ಲ. ಸೊ ಗುಬ್ಬಿ ಸತ್ತಾಗ ರಿಟರ್ನ್ ಬಂದಾಗ ನಾನು ಕ್ಯಾಮ್ರಾ ಹಾಕಿದ್ದಿಲ್ಲ, ಯಾಕಂದರೆ ನಾನು ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ದೆ ಲೇಟಾಗಿ, ಎಚ್ಚರಿಕೆ ಮಾಡ್ಕೊಂಡಿದ್ದು. ಸೊ ನಮ್ಮ ಫ್ರೆಂಡ್ಸ್ ಹಾಕಿದ್ರು, ಆ ಫುಟೇಜ್ ಹಾಕ್ತೀನಿ ನೋಡಿ,
ಸೊ ಮತ್ತೆ ನಿಮಗೆ ಹಗಲಲ್ಲಿ ಹೇಳ್ತೀನಿ ಅಂತ ಬೇಜಾರು ಹಾಕೋಬಿಡ್ರಿ, ನೀವೆಲ್ಲೇ ಹೋಗುವಾಗ ಬೈ ಚಾನ್ಸ್ ಏನಾದ್ರು ಆಕ್ಸಿಡೆಂಟ್ ಆದರೆ ದಯವಿಟ್ಟು ಒಂದು 2 ನಿಮಿಷ ನಿಂತು ನೋಡಿರಿ. ಮನುಷ್ಯ ಆಗಿರ್ಬೋದು, ಪ್ರಾಣಿ ಪಕ್ಷಿ ಯಾವುದೇ ಆಗಿರ್ಬೋದು, ಯಾರು ಏನು ಮಾಡಲ್ಲ, ಒಂದು ನಿಮಿಷ ನಿಂತು ನೋಡಿರಿ. ಮನುಷ್ಯ ಆದರೆ ಯಾರಾದರೂ ಕರೆದ್ರೆ ಕೂಗಿದ್ರೆ ಬರ್ತಾರೆ, ಬಟ್ ಪ್ರಾಣಿಗಳಿಗೆ ಯಾರೂ ಬರೋಲ್ಲ. ಸೊ ಕೈ ಮುಗಿದು ಕೇಳ್ಕೊತ ಇದ್ದೀನಿ ಈ ವಿಡಿಯೋ ಮುಖಾಂತರ, ಏನಾದರೂ ಬೈ ಮಿಸ್ ಆಗಾದರೆ ಆಕ್ಸಿಡೆಂಟ್ ಆಗದೆ ಬೈ ಮಿಸ್ ಆಗಿ, ಸೊ ದಯವಿಟ್ಟು ಮಾನವೀಯ ದೃಷ್ಟಿಯಿಂದ ಯಾವುದೇ ಪ್ರಾಣಿ ಪಕ್ಷಿ ಏನೇ ಆದ್ರೂ ಸ್ವಲ್ಪ ಇಳಿದು ನೋಡಿ, ಜೀವ ಇದ್ರೆ ನೀರು ಕುಡಿಸಿ ಸ್ವಲ್ಪ ಸಮಾಧಾನ ಮಾಡಿ, ಇಲ್ಲ ಅಂದರೆ ರೋಡಿಂದ ಸ್ವಲ್ಪ ಸೈಡಿಗೆ ತೆಗೆದಿಟ್ಟು ಸೊ ಹೋಗ್ರಿ. ಸೊ ವಿಡಿಯೋ ನೋಡ್ಕೊಂಡು ಬನ್ನಿ, ನಿಮಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮ್ಮ ವೀರೇಶ್ ಅವರು ಒಂದು ಪಕ್ಷಿನ ಸಾಯಿಸ್ಬಿಟ್ರು, ಸೊ ಅದನ್ನೇ ಹುಡ್ಕೊಂಡು ಹೋಗ್ತಿದ್ವಿ. ಪಾಪ ಇನ್ನೂ ಜೀವ ಇದ್ರೆ ಏನಾದರೂ ಇನ್ನೂ ಸ್ವಲ್ಪ ನೀರು ಹಾಕಿ ಜೀವ ಕೊಡೋಣ ಅಂತ. ಜೀವ ಎಲ್ಲೋ ಅದ ಪಾಪ ಪಕ್ಷಿ ಎಲ್ಲ ಜೀವ ಇದೆಲ್ಲ. ಪಾಪ ಎದುರಿಗೆ ಬಡ್ದು ಬಿಡ್ತದ ನೀರು ಇದು. ಚೆಂಡಿಗೆ ಹೊಡೆದತೆ ಕರೆಕ್ಟಾಗಿ ಬಂದು ಗಾಲಿಗೆ ಬಡಿತ ಅನ್ಸುತ್ತಲ್ಲ ವೈಸರಿಗೆ ಕೈಗೆ ಬಿಡ್ತಿಲ್ಲ. ಈಗ ಎರಡು ಬಂದ್ವಲ್ಲ ಅಡ್ಡ ಹತ್ರ ಬಂದ್ ಪಾಸ್ ಅದು ಸತತ್ ಅದು ಇದಕ್ ಬಂತಲ್ಲ ಹೆಲ್ಮೆಟ್ ಬಡದು ಹಂಗೆ ಹೋಗೇ ಬಿಡ್ತದ. ಒಂದ್ಸಲ ಹೊಲ್ದಾಳಿಂದ ಬರಕಾರ ಬೈಕ್ನಾಗ ಬರಕಾರ ಒಂದು ಹಿಂದೆ ಮುಂದೆ ಬಂದ್ಬಿಟ್ಟು ಅದ್ರ ಹಿಂಗ ಎರಡು ಹಿಂಗ್ ಬಂದ್ವಲ್ಲ ಒಂದ್ ಪಾಸ್ ಆತು ಇನ್ನೊಂದ್ ಮೂವತ್ತು ಇಲ್ಲಿ ಹಂಗ ಹೊಡ್ಬಿಡ್ತು. ಸರಣ ಬರ್ತಿ ಜೀವ ಇದೆಲ್ಲ ಜೀವ ಇದೆಲ್ಲ ಪಾಪ ಎದುರಿಗೆ ಬಡ್ದು ಬಿಡ್ತದ ಗಾಡಿಲಿ ಹೋಗ್ತಿರ್ಬೇಕಾದ್ರೆ ಬಡ್ದು ಬಿಡ್ತ ಪಕ್ಷಿ ಇಲ್ಲ ಕರೆಕ್ಟಾಗಿ ಬಂದು ಗಾಲಿಗೆ ಬಡಿತ ಅನ್ಸುತ್ತಲ್ಲ ವೈಸರಿಗೆ ಕೈಗೆ ಬಿಡ್ತಿಲ್ಲ. ಈಗ ಎರಡು ಬಂದ್ವಲ್ಲ ಅಡ್ಡ ಹತ್ರ ಬಂದ್ ಪಾಸ್ ಅದು ಒಕ್ಕತ್ರ ಇಲ್ಲ ಒಕ್ಕತ್ರ ಅದು ಇರಕ್ ಸಾಧ್ಯನೇ ಇಲ್ಲ. ಹೌದು ವಿದಾಯ ಕೊಡಿಲಿ ಇಲ್ಲ ಬಿಡಿ ನೀವೇ ಹಿಡ್ಕೊಳ್ರಿ. ಒಂದ್ಸಲ ಹೊಲ್ದಾಳಿಂದ ಬರಕಾರ ಬೈಕ್ನಾಗ ಬರಕಾರ ಒಂದು ಹಿಂದೆ ಮುಂದೆ ಬಂದ್ಬಿಟ್ಟು ಅದ್ರ ಹಿಂಗ ಎರಡು ಹಿಂಗ್ ಬಂದ್ವಲ್ಲ ಒಂದ್ ಪಾಸ್ ಆತು ಇನ್ನೊಂದ್ ಮೂವತ್ತು ಇಲ್ಲಿ ಹಂಗ ಹೊಡ್ಬಿಡ್ತು. ಇವನಿಗೂ ಬಡಿತಿತ್ತು ಹೆಲ್ಮೆಟ್ ಹಾಕೊಂಡ ಬಂದ್ ಬಡಿತು ಇದು ಹಂಗೆ ಆಯ್ತು ಬರೋ ಸ್ಥಿತಿಗೆಲ್ಲ ಹೋಗಿಬಿಡ್ತು. ಸರಣ ಬರ್ತಿ.